ಪಟ್ಟು ಆಗಿದ್ದ ಮದುವೆ. ಕೌಟುಂಬಿಕ ಕಲಹದೊಂದಿಗೆ ದೂರವಾಗಿದ್ದ ದಂಪತಿ 8 ವರ್ಷಗಳ ಬಳಿಕ ಒಂದಾದ ಜೋಡಿ. ಟ್ರ್ಯಾಕ್ಟರ್ಗೆ ವಿದ್ಯುತ್ ತಂತಿ ಸ್ಪರ್ಶ, ಸುಟ್ಟು ಕರಕಲಾದ ಮೇವು, ತಪ್ಪಿದ ಭಾರೀ ಅನಾಹುತ. ಚುನಾವಣಾ ಅಕ್ರಮ ತಡೆಯಲು ಕಣ್ಗಾವಲು, ಚೆಕ್ಪೋಸ್ಟ್ಗಳ ಮೂಲಕ ನಾಕಾಬಂದಿ ನಿರ್ಮಾಣ, 24 ಗಂಟೆಗಳು ಅಲರ್ಟ್ ಆಗಿರುವ ಅಧಿಕಾರಿಗಳು. ಅಂಗೈಯಲ್ಲಿ ಚುನಾವಣಾ ಅಕ್ರಮ ದೂರು, ಸಿ ವಿಜಲ್ ಆಪ್ ಮೂಲಕ ಸಹಕರಿಸಿ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ಪಾಟೀಲ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ, ನಾನು ಭವ್ಯ. ಒಬ್ಬರಿಗೊಬ್ಬರು ಇಷ್ಟಪಟ್ಟು ಆ ಜೋಡಿ ಸಾರ್ವಜನಿಕರ ಸಮ್ಮುಖದಲ್ಲಿ ಮದುವೆಯಾಗಿತ್ತು. ಆದರೆ ಮದುವೆಯಾಗಿ ವರ್ಷ ತುಂಬುವುದರೊಳಗೆ ಕುಟುಂಬ ಕಲಹ ಏರ್ಪಟ್ಟಿತ್ತು. ಜೀವನಾಂಶ ಕೋರಿ ಪತ್ನಿ ನ್ಯಾಯಾಲಯದ ಮೊರೆ ಹೋಗಿದ್ದಳು. ಕೊನೆಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ 8 ವರ್ಷಗಳ ನಂತರ ಮತ್ತೆ ಜೋಡಿ ಒಂದಾಗಿದೆ. ಮದುವೆಯಾಗಿ 8 ವರ್ಷಗಳ ನಂತರ ಮತ್ತೆ ನ್ಯಾಯಾಧೀಶರುಗಳ ಮುಂದೆ ಮರುಮದುವೆಯಾಗುತ್ತಿರುವುದು ಯಮುನಾರೆಡ್ಡಿ ಹಾಗೂ ಪ್ರಕಾಶ್ ಎನ್ನುವ ಜೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಮಾರಕನಹಳ್ಳಿ ನಿವಾಸಿ ಯಮುನಾ ಹಾಗೂ ತೀಲಕುಂಟಹಳ್ಳಿ ಗ್ರಾಮದ ನಿವಾಸಿ KSRTC ಡ್ರೈವರ್ ಆಗಿದ್ದ ಪ್ರಕಾಶ್ನನ್ನ ಸಾರ್ವಜನಿಕರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದಳು. ಆದರೆ ಮದುವೆಯಾಗಿ ವರ್ಷ ತುಂಬುವುದರ ಒಳಗೆ ಕುಟುಂಬ ಕಲಹ ಏರ್ಪಟ್ಟು ನಾನೊಂದು ತೀರಾ ನೀನೊಂದು ತೀರಾ ಎನ್ನುವಂತಾಗಿದ್ದರು. ಗಂಡನಿಂದ ಜೀವನಾಂಶ ಕೋರಿ ಯಮುನಾ ನ್ಯಾಯಾಲಯದ ಮೊರೆ ಹೋಗಿದ್ದಳು. ಕೊನೆಗೆ ನ್ಯಾಯಾಧೀಶರು ಇಬ್ಬರನ್ನ ಒಂದು ಮಾಡಿ ಮರು ಬಾಳುವಿಕೆ ಶುಭ ಕೋರಿದ್ದಾರೆ. ಸುಮಾರು 1 ವರ್ಷಗಳಿಂದ ನಾವು ರಾಜಿ ಮಾಡೋಕ್ಕೆ ಟ್ರೈ ಮಾಡಿರ್ತೀವಿ, ಬಟ್ ಇವತ್ತು ಗಂಡ ಹೆಂಡತಿ ಇಬ್ಬರೂ ಒಪ್ಕೊಂಡು ರಾಜಿ ಮಾಡ್ಕೊಂಡಿದ್ದಾರೆ. ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಸಂಸಾರ ಮಾಡ್ತೀವಿ ಅಂತ ಒಪ್ಕೊಂಡು ರಾಜಿ ಮಾಡ್ಕೊಂಡಿದ್ದಾರೆ. ತುಂಬ ಸಂತೋಷ ಆಯಿತು. ಗಂಡ ಹೆಂಡತಿ ಮಧ್ಯೆ ಇದು ವೈಮನಸ್ಸಿತ್ತು, ಹೊಂದಾಣಿಕೆ ಇರಲಿಲ್ಲ ಅಂತ ನ್ಯಾಯಾಲಯಕ್ಕೆ ಬಂದಿದ್ದರು. ಇವಾಗ ಅದೆಲ್ಲ ಬಗೆಹರಿದು ಪರಿಹಾರ ಆಗಿದೆ. 8 ವರ್ಷಗಳಿಂದ ಅವ್ರ ಮಧ್ಯೆ ಅಸಮಾಧಾನ ಇತ್ತು. ಇವತ್ತು ಇನ್ನೊಂದು ವಿಶೇಷ ಏನಂದರೆ ಅವ್ರದ್ದೊಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸನೇ ಅವರು ಇಬ್ಬರು ರಿಯುನೈಟ್ ಆಗಿದ್ದಾರೆ. ತುಂಬ ಸಂತೋಷ ಆಗ್ತಿದೆ, ಅವ್ರು ಚೆನ್ನಾಗಿರ್ತಾರೆ ಇನ್ನು ಮುಂದೆ. ಇನ್ನು ದಂಪತಿಗೆ ಒಂದು ಮಗು ಇದೆ. ಕೈ ಹಿಡಿದ ಗಂಡ ಮಗು ಹಾಗೂ ಪತ್ನಿಯನ್ನ ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲವಂತೆ. ಇದರಿಂದ ಗಂಡನ ಸಹವಾಸದಿಂದ ದೂರ ಉಳಿದ ಯಮುನಾ ತವರು ಮನೆಯಲ್ಲಿ ಉಳಿದ ಜೀವನಾಂಶಕ್ಕೆ ನ್ಯಾಯಾಲಯದ ಮೊರೆ ಹೋಗಿದ್ದಳು. ಇಬ್ಬರ ವಾದ ವಿವಾದ ಅರಿತ ನ್ಯಾಯಾಧೀಶರು ಇಬ್ಬರ ಮನವೊಲಿಸಿ ಸಂಸಾರ, ಕುಟುಂಬ, ಸಂಪ್ರದಾಯ ಪದ್ಧತಿ ಹಾಗೂ ಅನ್ಯೋನ್ಯತೆಯ ಪಾಠ ಮಾಡಿ ಮಗುವಿನ ದೃಷ್ಟಿಯಿಂದ ಒಂದಾಗಿ ಬಾಳುವಂತೆ ಸಲಹೆ ನೀಡಿದ್ರು. ಹಳ್ಳಿಯ ಯಮುನಾ ರೆಡ್ಡಿಯವರು ತಿಲಕುಂಟಹಳ್ಳಿ ವಿಲೇಜ್ ಗ್ರಾಮದ ಪ್ರಕಾಶ್ ಎನ್ನುವರ ಜೊತೆ ಮದುವೆಯಾಗಿದ್ದು ಸುಮಾರು 8 ವರ್ಷ ಆಗಿರುತ್ತೆ ಮದುವೆಯಾಗಿ. ಆ ಮದುವೆಯಾದ ಲಗಾಯತ್ನಿಂದ ಅವರಿಬ್ಬರಲ್ಲಿ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗಿದೆ. ಸೊ ಅವರಿಬ್ಬರಲ್ಲಿ ವೈಮನಸ್ಸು ಇತ್ತು. ಅದಕ್ಕೆ ಯಮುನಾ ರೆಡ್ಡಿ ಅವರು ಕ್ರಿಮಿನಲ್ ಮಿಸ್ಲೇನಿಯಸ್ ಕೇಸನ್ನು ಈ ಕೋರ್ಟ್ನಲ್ಲಿ ಫಸ್ಟ್ ಅಡಿಷನಲ್ ಸಿವಿಲ್ ಜಡ್ಜ್ ಆ್ಯಂಡ್ JMFC ಕೋರ್ಟ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಇವತ್ತು ಲೋಕಅದಾಲತ್ನಲ್ಲಿ ಅವರಿಬ್ಬರಿಗೆ ರಿಯೂನಿಯನ್ ಮಾಡಿಸಿದ್ದಾರೆ. ಸೊ ಆ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಕುಮಾರಿ ಮಾನಸಾ ಮೇಡಮ್ ಅವರು ಹಾಗೂ ನಾನು ಜೊತೆಗೂಡಿದ್ದು, ಹಾಗೂ ವಕೀಲರಾದಂತಹ ಶ್ರೀಯುತ CM ಮಂಜುನಾಥ್ ಅವರು, ಸೌಜನ್ಯ ಗಾಂಧಿಯವರು, ಮಂಜುನಾಥ್ ರೆಡ್ಡಿ ವಕೀಲರು ಹಾಗೂ ಇನ್ನಿತರ ವಕೀಲ ಬಾಂಧವರೆಲ್ಲರೂ ಸೇರಿಕೊಂಡು ಇದನ್ನು ಈ ಕೇಸನ್ನು ಸೆಟ್ಲ್ ಮಾಡಿದ್ದಾರೆ. ಸೊ ಇದರಿಂದ ಅವರಿಬ್ಬರು ರಿಯೂನಿಯನ್ ಆದಂಗೆ ಆಯಿತು. ಮತ್ತು ವಿಶೇಷತೆ ಏನೆಂದರೆ ಈ ದಿವಸ ಅವರು ಮದುವೆಯ ವಾರ್ಷಿಕೋತ್ಸವ ಇವತ್ತು. ಸೊ ಮದುವೆ ವಾರ್ಷಿಕೋತ್ಸವ ದಿವಸನೇ ಅವರು ರಿಯೂನಿಯನ್ ಆಗಿದ್ದಾರೆ. ಸೊ ಇನ್ನು ಚೆನ್ನಾಗಿ ಜೀವನವನ್ನು ನಡೆಸ್ತಾರೆ. ಈ ಕುಟುಂಬ ಅನ್ನೋದು ಏನಂದರೆ ನಮ್ಮ ಭಾರತದ ಇದರಲ್ಲಿ ಒಂದು ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ಸೊ ಈ ಕುಟುಂಬ ಅನ್ನೋದನ್ನು ನಾವು ಈ ಸಂಸ್ಕೃತಿಯನ್ನು, ಈ ಟ್ರೆಡಿಷನ್ನು, ಈ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋಗಬೇಕು. ಸೊ ಮದುವೆ ಅನ್ನೋದು ಒಂದು ಕಾನ್ಸೆಪ್ಟ್ ಇರೋದು ಇಂಡಿಯನ್ ಒಂದು ಟ್ರೆಡಿಷನಲ್ಲಿ. ಸೊ ಇದನ್ನು ಅವರು ಚೆನ್ನಾಗಿ ಅರ್ತುಕೊಂಡು ದಾಂಪತ್ಯ ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋದರೆ ನಮ್ಮ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಾಪಾಡಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟಪಟ್ಟು ಕೈ ಹಿಡಿದ ಜೋಡಿಗಳು ಸಣ್ಣ ಪುಟ್ಟ ಕ್ಷುಲ್ಲಕ ವಿಚಾರಗಳಿಗೆ ಸಂಸಾರದಲ್ಲಿ ಹುಳಿ ಇಂಡುಕೊಳ್ಳುವುದನ್ನು ಬಿಟ್ಟು ಅನ್ಯೋನ್ಯತೆಯಿಂದ ಸಂಸಾರ ಮಾಡಿದಾಗ ಮಾತ್ರ ಗಂಡ ಹೆಂಡತಿ ಸಂಸಾರ ಪದಕ್ಕೆ ಅರ್ಥ ಬರುತ್ತದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಜಾನುವಾರು ಮೇವು ಸಾಗಿಸುತ್ತಿರುವ ಟ್ರ್ಯಾಕ್ಟರ್ಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಟ್ರ್ಯಾಕ್ಟರ್ ಟ್ರಾಲಿ ಸಂಪೂರ್ಣವಾಗಿ ಸುಟ್ಟಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದ ಬೈಪಾಸ್ ರಸ್ತೆಯಲ್ಲಿ ಸಂಭವಿಸಿರುವ ಬೆಂಕಿ ಅವಘಡದಲ್ಲಿ ಟ್ರ್ಯಾಕ್ಟರ್ನಲ್ಲಿದ್ದ ಜಾನುವಾರು ಮೇವು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಟ್ರ್ಯಾಕ್ಟರ್ ಟ್ರಾಲಿಗೆ ಹಾನಿ ಉಂಟಾಗಿದೆ. ತಾಲೂಕಿನ ಪಾತಪಾಳ್ಯ ಹೋಬಳಿಯ ಕೋಗರೊಳ್ಳಪಲ್ಲಿ ಗ್ರಾಮದ ರೈತರ ಜಮೀನಿನಿಂದ ಗೂಳೂರು ಹೋಬಳಿಯ ಹೊನ್ನಂಪಲ್ಲಿ ಗ್ರಾಮಕ್ಕೆ ಜಾನುವಾರು ಮೇವು ಸಾಗಿಸುವ ವೇಳೆ ಟ್ರ್ಯಾಕ್ಟರ್ ಟ್ರಾಲಿಗೆ ತುಂಬಿರುವ ಒಣಮೇವುಗೆ ರಸ್ತೆಯಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿಗೆ ತಗುಲಿ ಬೆಂಕಿ ಹೊತ್ತಿ ಹುರಿದಿದೆ. ಮೇವು ತುಂಬಿರುವ ಟ್ರ್ಯಾಕ್ಟರ್ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ಹೊನ್ನಂಪಲ್ಲಿ ಗ್ರಾಮದ ರೈತ ಲಕ್ಷ್ಮೀಪತಿಗೆ ಸೇರಿರುವುದಾಗಿ ಅಗ್ನಿಶಾಮ ಠಾಣಾ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ. ಬಾಗೇಪಲ್ಲಿ ಅಗ್ನಿಶಾಮಕ ಠಾಣಾ ಸಿಬ್ಬಂದಿ ಸಕಾಲಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಅನಾಹುತಗಳು ಸಂಭವಿಸದಂತೆ ಎಚ್ಚರ ವಹಿಸಿದರು. ಬೈಪಾಸ್ ರಸ್ತೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ ಕಾರಣ ವಾಹನ ಸಂಚಾರ ಸ್ಥಗಿತಗೊಂಡು ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಟ್ರಾಫಿಕ್ ಸಮಸ್ಯೆ ಎದುರಾಗಿ ವಾಹನ ಸವಾರರು ಕಿರಿಕಿರಿ ಅನುಭವಿಸಿದರು. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಎನ್ ನಮಾಜಿ, ಅಗ್ನಿಶಾಮಕ ಚಾಲಕ ಮೊಹಮ್ಮದ್ ಯೂಸುಫ್ ಗದಗ್, ಅಗ್ನಿಶಾಮಕ ಸಿಬ್ಬಂದಿ ಜಯನಾಯಕ, ಬಾಬುಸಾಬಿ ಪಾಟೀಲ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಲೋಕಸಭಾ ಚುನಾವಣೆ ನಡೆಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಚುನಾವಣಾ ನೀತಿ ಸಂಹಿತೆಯ ಪಾಲನೆ ಜಾರಿಯಾಗುತ್ತಿದ್ದಂತೆ ಅಕ್ರಮ ಚಟುವಟಿಕೆಗಳ ತಡೆಗೆ ಚೆಕ್ಪೋಸ್ಟ್ ನಿರ್ಮಾಣ ಮಾಡಿದ್ದು ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ತಯಾರಿ ಜೋರಾಗಿದ್ದು ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಚುನಾವಣಾ ನೀತಿ ಸಂಹಿತೆಯ ಪಾಲನೆ ಜಾರಿಯಾಗುತ್ತಿದ್ದಂತೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 37 ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಅಕ್ರಮ ಹಣ, ಮದ್ಯ, ಬಹುಮಾನ ನೀಡುವ ವಸ್ತುಗಳು ಸೇರಿದಂತೆ ಎಲ್ಲ ಅಕ್ರಮ ಸಾಗಾಟಗಳನ್ನು ತಡೆಗಟ್ಟಲು ಚೆಕ್ಪೋಸ್ಟ್ಗಳು ನಿರ್ಮಾಣ ಮಾಡಿದ್ದಾರೆ. ಜಿಲ್ಲಾಡಳಿತವು ಎಲ್ಲ ಚೆಕ್ಪೋಸ್ಟ್ಗಳಿಗೆ 3 ಪಾಳಿಗಳಲ್ಲಿ ಅಧಿಕಾರಿಗಳನ್ನು ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಇರುವ ನಂದಿ ಕ್ರಾಸ್ ಬಳಿ ಚೆಕ್ಪೋಸ್ಟ್ ಇದ್ದು ಬೆಂಗಳೂರು ಕಡೆಯಿಂದ ಬರುವ ವಾಹನಗಳನ್ನು ಚುನಾವಣಾಧಿಕಾರಿಗಳು ನಿಲ್ಲಿಸಿ ತಪಾಸಣೆ ನಡೆಸುತ್ತಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಅಭಿವೃದ್ಧಿ ಸಂಘ ಪಟ್ರೇನಹಳ್ಳಿ ಕಸಬಾ ಹೋಬಳಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅದ್ದೂರಿ ತಿರು ಕಲ್ಯಾಣೋತ್ಸವ ಹಾಗೂ ರಥೋತ್ಸವ ದಿನಾಂಕ 25/3/2024 ಸೋಮವಾರ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪುರೋಹಿತರು ಉಮೇಶ್ ಸ್ವಾಮಿ, ಧನಂಜಯ್ ಸಂಗಡಿಗರು. ಮೊಬೈಲ್ ಸಂಖ್ಯೆ 8310139904. ಪ್ರಕಟಣೆ. ಶ್ರೀ ಬಾಲಾಜಿ ಆಗ್ರೋ ಟ್ರೇಡರ್ಸ್ ಉತ್ತಮ ಕೀಟನಾಶಕ ಹಾಗೂ ರಸಗೊಬ್ಬರ ವ್ಯಾಪಾರಿಗಳು. ಶಿಡ್ಲಘಟ್ಟ ರಸ್ತೆ ಜಯಮ್ಮ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎದುರು ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯಶ್ವಂತ್. ಮೊಬೈಲ್ ಸಂಖ್ಯೆ 9066333995 ಮತ್ತು ಶ್ರೀ ತಿರುಮಲ ಕಮ್ಯುನಿಕೇಷನ್ಸ್ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8088195842. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5 acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್, ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಶಿಯಲ್. ಸ್ಥಳ: ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25 ಸಾಲಿಗೆ ನರ್ಸರಿಯಿಂದ 9 ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್, ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಶಿಯಲ್. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್.
ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೇಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲಾ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು, ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೇಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. ಶಾಪಿಂಗ್ ಲೈನ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್, ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. 1999 ರೂ ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ಓಚರ್. 1499 ರೂ ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ಓಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಚುನಾವಣಾ ಅಕ್ರಮಗಳ ಬಗ್ಗೆ ದೂರು ಸಲ್ಲಿಸಲು ಸಿವಿಜಿಲ್ ಆಪ್ ಪರಿಚಯಿಸಿದ್ದು, ಅಕ್ರಮಗಳು ಕಂಡುಬಂದಲ್ಲಿ ನಾಗರಿಕರು ಫೋಟೋ ಮತ್ತು ವಿಡಿಯೋಗಳನ್ನು ಆಪ್ಗೆ ಅಪ್ಲೋಡ್ ಮಾಡುವ ಮೂಲಕ ಪಾರದರ್ಶಕ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಎಲ್ಲ ನಾಗರಿಕರು ಸಹಕರಿಸಬೇಕೆಂದು ಸಹಾಯಕ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ಪಾಟೀಲ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ತಾಲೂಕು ಆಡಳಿತ ಭವನದಲ್ಲಿ ಲೋಕಸಭಾ ಚುನಾವಣೆ ಕುರಿತು ಆಯೋಜಿಸಿದ್ದ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ಹಾಗೂ ಚುನಾವಣಾ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಸಹಾಯಕ ಚುನಾವಣಾಧಿಕಾರಿ ಸಂತೋಷ್ ಕುಮಾರ ಪಾಟೀಲ ಮಾತನಾಡಿ, 2024 ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ತಾಲೂಕು ವ್ಯಾಪ್ತಿಗಳಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 4 ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದ್ದು, 3 ಪಾಲಿಯಲ್ಲಿ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಯನ್ನು ಆಯೋಜಿಸಲಾಗಿದ್ದು ದಿನದ 24 ಗಂಟೆ ಕಾರ್ಯನಿರ್ವಹಿಸಲಿದ್ದಾರೆ. ಚುನಾವಣಾ ಅಕ್ರಮಗಳು ಕಂಡುಬಂದಲ್ಲಿ ಸಿವಿಜಿಲ್ ಅಥವಾ ಟೋಲ್ ಫ್ರೀ ಸಂಖ್ಯೆ 1950ಗೂ ಕರೆ ಮಾಡಿ ದೂರು ಸಲ್ಲಿಸಬಹುದಾಗಿದೆ ಎಂದರು. ಈ ಒಂದು ಚುನಾವಣೆಗೋಸ್ಕರ ಈಗಾಗಲೇ ನಾವು ನಮ್ಮಲ್ಲಿ ಒಟ್ಟು ಅಂತಿಮ ಮತದಾರ ಪಟ್ಟಿಯಲ್ಲಿದೆ. ಅದರಂತೆ ನಾವು 201,555 ಒಟ್ಟು ಮತದಾರರನ್ನು ನಾವು ಬುಕ್ ಮಾಡಿದ್ದೀವಿ. ಅದರಲ್ಲಿ 99,620 ಗಂಡು, 1,01,898 ಹೆಣ್ಣು ಮತ್ತು ಇತರರು, ಟ್ರಾನ್ಸ್ಜೆಂಡರ್ಸ್ ಮತ್ತು ಇತರರು ಅಂತ ಗುರುತಿಸಿದ್ದೀವಿ. ಅವರು 28 ಜನ ಅಂತ ಗುರುತಿಸಿದ್ದೀವಿ. ಹಾಗೆ ನಮ್ಮಲ್ಲಿ ಸೇವಾ ಮತದಾರ ಕೂಡ ಗುರುತಿಸಿದ್ದೀವಿ, ಅವರು ಕೂಡ 36 ಜನ ಅಂತಿಮ ಮತದಾರ ಪಟ್ಟಿ ಅಂತ. ಅದೇ ರೀತಿ ಏನು ವಿಕಲಚೇತನ ಕ್ರೀಡೆಗಳಿ 85 ವರ್ಷ ಮೇಲ್ಪಟ್ಟು ಅಂತ ಯುವ ಮತದಾರ ಕೂಡ ನಾವು ಗುರುತಿಸ್ಕೊಂಡಿದ್ದೀವಿ. ಅದರಲ್ಲಿ ವಿಕಲಚೇತನ ಕ್ರೀಡೆಗಳಿಗೆ 3,918, 85 ವರ್ಷ ಮೇಲ್ಪಟ್ಟ ಮತದಾರರಿಗೆ 1,828, ಅದರಂತೆ ಯುವ ಮತದಾರರು 4,524 ಜನ ಗುರುತಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ, ಚೇಳೂರು ತಹಸೀಲ್ದಾರ್ ಶ್ರೀನಿವಾಸಿಲು, ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ, ಗುಡಿಬಂಡೆ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ,
ತಾಲೂಕು ಪಂಚಾಯತ್ ಇಒ ಹೇಮಾವತಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಗೌರಿಬಿದನೂರು ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ತಿಳಿಸಿದರು. ಗೌರಿಬಿದನೂರು ನಗರದ ಹೊರಹೊಲಯದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿದ್ದಾರೆ. ಇದೇ ತಿಂಗಳ 25ನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗುತ್ತಿದೆ. ಪರೀಕ್ಷೆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿರುವ ಕುಡಿಯುವ ನೀರಿನ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ತಾಲೂಕು ಆಡಳಿತ ಸಜ್ಜಾಗಿದೆ. ಇತರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹಾಗೂ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಜೆರಾಕ್ಸ್ ಅಂಗಡಿಗಳು ಇರಬಾರದು. ಪರೀಕ್ಷೆ ಕೇಂದ್ರದ ಸುತ್ತಲೂ 144 ಸೆಕ್ಷನ್ ಇರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಪರೀಕ್ಷೆ ಬರೆಯಲು ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡಲಾಗಿದೆ ಎಂದು ಹೇಳಿದ್ದಾರೆ. ಆದ ಕಾರಣ ತಾವು ಕರೆಂಟ್ ಈ ಒಂದು ಪರ್ಟಿಕ್ಯುಲರ್ ಏನು 14 ಸೆಂಟರ್ ಇದ್ದಾವೆ, ಸತತವಾಗಿ ವಿದ್ಯುತ್ ವ್ಯತ್ಯಯ ಆಗದಂಗೆ ತಾವು ನೋಡ್ಕೋಬೇಕು. ಆಮೇಲೆ ನಮ್ಮ ಹೆಲ್ತಿಗೆ ಸಂಬಂಧಪಟ್ಟಂಗೆ ನೀವು ಅಟ್ಲೀಸ್ಟ್ ಮಿನಿಮಮ್ ಏನು ನೀಡ್ಸ್ ಇದೆ ಅದು ಅದನ್ನು ತಾವೆಲ್ಲನೂ ಕೇಂದ್ರ ಕೋಪ ಆಶಾ ವರ್ಕರು, ಸ್ಟಾಫ್ ನರ್ಸು, ಆಮೇಲೆ ಎಮರ್ಜೆನ್ಸಿ ಮೆಡಿಕಲ್ ಕಿಟ್ಟು, ಸೊ ಅದನ್ನು ತಾವು ಸಪ್ಲೈ ಮಾಡಿ. ORS ಪೌಡ್ರು ಅದೆಲ್ಲ ಒಂದು ಎಮರ್ಜೆನ್ಸಿ ಮೆಡಿಕಲ್ ಕಿಟ್ಟಲ್ಲಿ ಅದನ್ನು ಇದನ್ನು ಮಾಡ್ರಿ. ಆಮೇಲೆ ಡಿಪೋ ಮ್ಯಾನೇಜರು ಬಂದಿದ್ದೀರಾ ಆ ಸಂಬಂಧಪಟ್ಟಂಗೆ. ಈಗ ನೋಡಿ ಎಲ್ಲೆಲ್ಲ ರೂಟ್ಗಳೇನಿದ್ದಾವೆ ಅದನ್ನು ಇನ್ನೊಂದ್ಸಲ ರೀಶೆಡ್ಯೂಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ನಮ್ಮ ಸೆಂಟ್ರಿಗೆ ಈಗ 10-15ಕ್ಕೆ ಎಕ್ಸಾಮ್ ಇದೆ ಅಂತಂದರೆ ನಾವು 10 ಗಂಟೆಗೆ ಹೋಗಿ ಕಲ್ಪಿಸಿದರೆ ಅವ್ರು ಭಯ ಬಿದ್ದುಬಿಡ್ತಾರೆ, ಗಾಬರಿಗೆ ಒಳಗಾಗ್ತಾರೆ. ಅದಕ್ಕೆ ವೆಲ್ ಆ್ಯಂಡ್ ಅಡ್ವಾನ್ಸು ಆ ಒಂದು ಏರಿಯಾಕ್ಕೆ ರೀಚ್ ಆಗುವಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಒಂದೊಂದು ಸಲ ಆಯಿತು ಒಂದೊಂದು ಬಸ್ಸನ್ನು ತಾವು ಏನು ಮಾಡಿರಿ ಸ್ವಲ್ಪ ಇಟ್ಕೊಂಡ್ರಿ, ಒಂದು ಎಕ್ಸ್ಟ್ರಾ ಇಟ್ಕೊಂಡಿರಿ. ಯಾಕಂದ್ರೆ ಇನ್ ಕೇಸ್ ಎಮರ್ಜೆನ್ಸಿ ಅಥವಾ ಜಾಸ್ತಿ ಮಕ್ಕಳು ಆದಂದರೆ ಫೋನ್ ಮಾಡಿದರೆ ಒಂದು ವಿದಿನ್ 15-20 ಮಿನಿಟ್ಸ್ ಒಳಗೆ ಯಾವುದೇ ಒಂದು ಲೊಕೇಶನ್ ರೀಚ್ ಆಗುವಂಥ ಪ್ಲೇಸಲ್ಲಿ ಅವ್ರನ್ನ ಅನುವು ಮಾಡ್ಕೊಳ್ಳಿ. ಹಾಂ, ಆಮೇಲೆ ಜಸ್ಟ್ ನಾವು ಹೋಗಿ ಅವ್ರನ್ನ ತಲುಪಿಸೋದು ಅಷ್ಟೇ ಅಲ್ಲ, ಅಗೇನ್ ಅವ್ರ ಮನೆಗೆ ತಲುಪಿಸೋದು ಅಷ್ಟೇ ಜವಾಬ್ದಾರಿ ಇರ್ತೈತಿ. ಅದನ್ನೆಲ್ಲ ಸೂಕ್ತ ವ್ಯವಸ್ಥೆ ತಾವೆಲ್ಲ ಮಾಡ್ಕೊಳ್ಬೇಕು. ಆಮೇಲೆ ವ್ಯವಸ್ಥೆಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ಇದು ಕೇವಲ ಒಂದು ಇಲಾಖೆಯಿಂದ ಆಗುವಂಥದ್ದಲ್ಲ, ಯಾಕಂತಂದರೆ ಇದು ಸುಮಾರು ಇಲಾಖೆಗಳ ಒಂದು ಸಹಕಾರ ಬೇಕಾಗ್ತೈತಿ. ಸೊ ಅವ್ರು ಹೇಳಿದಾಗೆ ಈಗ ನಮ್ಮಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 3,666 ಇದೆ. ಅದರಲ್ಲಿ ಗಂಡು ಮಕ್ಕಳು 1,755 ಇದೆ ಮತ್ತು ಹೆಣ್ಣು ಮಕ್ಕಳು 1,911. 14 ಕೇಂದ್ರಗಳಿದ್ದಾವೆ. ಈ 14 ಕೇಂದ್ರಗಳು ಸಿಟಿ ಲಿಮಿಟ್ಸಲ್ಲೇ ಇದ್ದಾವೆ ಅಥವಾ ಬೇರೆ ಬೇರೆ ಕಡೆ ಎಷ್ಟು ಲೊಕೇಶನ್ಸಲ್ಲಿ ಇದ್ದಾವೆ ಸರ್? 14 ನಮ್ಮಲ್ಲಿ ಸಿಟಿನಲ್ಲಿ 5 ಕೇಂದ್ರಗಳಿದ್ದಾವೆ ಸಿಟಿಯಲ್ಲಿ. ಹೊರಗಡೆ ಉಳಿಕೆ ಕೇಂದ್ರ ಹೊರಗಡೆ ಇದೆ. ಉಳಿಕೆ ಕೇಂದ್ರ ಓಕೆ, 9 ಹೊರಗಡೆ ಇದ್ದಾವೆ ಮತ್ತು 5 ಈಗ ನಗರದಲ್ಲಿ ಕೇಂದ್ರೀಕೃತವಾದಂಥ ನಮ್ಮದೆಲ್ಲ ಸೆಂಟರ್ಸ್ಗಳಿದ್ದಾವೆ. ಇಲ್ಲಿ ಬೇರೆ ಇಲಾಖೆಯಿಂದ ಏನೇನು ಸಹಕಾರ ಬೇಕಂತಂದರೆ, ಒಂದು ಫಸ್ಟು ಗ್ರಾಮೀಣಾಭಿವೃದ್ಧಿ RDPR ಇಲಾಖೆಯಿಂದ ನಮಗೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಯಾಕಂತಂದರೆ ಇದು ಮೊದಲೇ ಬಿಸಿಲಿರುತ್ತೆ, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದ್ದನ್ನು ತುಂಬ ಸಮಸ್ಯೆ ಇದೆ. ಸಫಿಷಿಯಂಟ್ ಕುಡಿಯುವ ನೀರಿನ ವ್ಯವಸ್ಥೆ ಇದು ಆಗಬೇಕು. ಆಮೇಲೆ ಕುಡಿಯುವ ಅದು ಎಲ್ಲಿ ಸೆಂಟರ್ಸಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಇವಾಗಲೇ ಗಮನಕ್ಕೆ ತೊಗೊಂಬರ್ಬೇಕು. ಯಾಕಂತಂದರೆ ಅವು ಇದ್ದರೂ ಕೂಡ ದುರಸ್ತಿ ಆಗಿದಾವೆಲ್ಲ ನೋಡಬೇಕು. ಸುಮಾರು ದಿವಸಗಳಾಗಿರ್ತೈತಿ, ಅದನ್ನು ಯಾರೂ ನೋಡಿರೋದಿಲ್ಲ, ಅಬ್ಸರ್ವ್ ಮಾಡಿರೋದಿಲ್ಲ, ಬಟ್ ಅದನ್ನು ಇಮ್ಮಿಡಿಯೇಟಾಗಿ ನಾವು ನೋಡಬೇಕು. ಆಮೇಲೆ ಎಕ್ಸಾಮ್ ನಡೆಯಲ್ಲಿ ಅಲ್ಲಿ ಯಾರನ್ನ ನಾವು ಕುಡಿಯೋ ನೀರನ್ನು ಸಪ್ಲೈ ಮಾಡ್ತಿರ್ತೀವಿ, ಯಾವ ನಾವು ಸಿಬ್ಬಂದಿನ ಹಾಕಿರ್ತೀವಲ್ಲ ಅವ್ರಿಗೆ ಕಂಪಲ್ಸರಿಯಾಗಿ ಅವ್ರಿಗೆ ID ಕೊಡಬೇಕು. ID ಕೊಟ್ಟು ಅವ್ರಿಗೆ ಇದನ್ನು ಮಾಡಬೇಕು, ಆದಷ್ಟು ಪ್ಲಾಸ್ಟಿಕ್ ಬಳಕೆ ಆಗದಂಗೆ ನೋಡ್ಕೋಬೇಕು. ಕ್ಷೇತ್ರದ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ತಾಲೂಕಿನಾದ್ಯಂತ 2023-24 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾಗಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. 24 ಸಾಲಿನಲ್ಲಿ ನಮ್ಮ ತಾಲೂಕಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ವ್ಯವಸ್ಥಿತವಾಗಿ ಸುಗಮವಾಗಿ ನಡೀಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನೆಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ ಮತ್ತು ನಮ್ಮ ತಾಲೂಕಲ್ಲಿ ಆಡಳಿತದಿಂದ ಏನೆಲ್ಲ ತಯಾರಿ ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಇವತ್ತು ಚರ್ಚೆ ಮಾಡೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿದೆ ಸರ್.
ಪರೀಕ್ಷೆ 25/3/2024 ಪ್ರಾರಂಭ ಆಗಿ 6/4/2024 ಸಹ ನಡೆಯುತ್ತೆ ಸರ್. ಒಟ್ಟು 6 ದಿನಗಳು ಪರೀಕ್ಷೆ ಕಾರ್ಯ ನಡೆಯುತ್ತೆ ಸರ್. ಇದಕ್ಕೆ ನಾವೀಗ ಆಲ್ರೆಡಿ ತಯಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡಿದ್ದೀವಿ. 14 ಕೇಂದ್ರಗಳಿದ್ದಾವೆ, 14 ಮುಖ್ಯ ಅಧೀಕ್ಷಕರನ್ನು ನಮ್ಮ ಪರೀಕ್ಷಾ ಬೋರ್ಡ್ನ ನಿರ್ದೇಶನದಂತೆ ನೇಮಕ ಮಾಡಿಕೊಳ್ಳಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ, ಪೌರಾಯುಕ್ತೆ ಗೀತಾ ಡಿಎಂ, ಆರಕ್ಷಕ ಉಪನಿರೀಕ್ಷಕ ರಮೇಶ್ ಗುಗ್ಗೂರಿ, ತಾಲೂಕಿನ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್, ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ, ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಶಿಡ್ಲಘಟ್ಟ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಶಿಡ್ಲಘಟ್ಟದಲ್ಲಿ SMMS ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ, ಸೂಪರ್ ಮಾರ್ಕೆಟ್ ಎದುರು, ಮುನಿಕೃಷ್ಣಪ್ಪ ತೋಟ, ಶಿಡ್ಲಘಟ್ಟ. ಸಮಯ 5 ಗಂಟೆಯಿಂದ 10 ಗಂಟೆಯವರೆಗೆ. ಕೇವಲ ದುಬೈ, ಸಿಂಗಾಪುರ್, ಮಲೇಷಿಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಿಮ್ಮ ಶಿಡ್ಲಘಟ್ಟದಲ್ಲಿ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ಮಕ್ಕಳಿಗೆ ಅದ್ಭುತ ಮನರಂಜನೆಗಾಗಿ ಒಮ್ಮೆ ಭೇಟಿ ನೀಡಿ SMMS ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ, ಸೂಪರ್ ಮಾರ್ಕೆಟ್ ಎದುರು, ಮುನಿಕೃಷ್ಣಪ್ಪ ತೋಟ, ಶಿಡ್ಲಘಟ್ಟ. ರೇಷ್ಮೆ ಗೂಡಿಗೆ 600 ರೂಗಳು ಬೆಂಬಲ ಬೆಲೆ ನೀಡಿ ಖರೀದಿಸಲು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕೆಂದು ಆಗ್ರಹಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಕಾರ್ಯಕರ್ತರು ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಅಂತಕಪಟ್ಟು ತುಂಬಾ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕೆಲವರಂತೂ ರೇಷ್ಮೆ ಉದ್ದಿ
ಬಯಲುಸೀಮೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿಯನ್ನ ನೆಚ್ಚಿಕೊಂಡು ಲಕ್ಷಾಂತರ ರೇಷ್ಮೆ ಬೆಳೆಗಾರರು ಜೀವನ ನಡೆಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಗೂಡಿನ ದರ ನೆಲಕಚ್ಚಿದ್ದು ಬೆಳೆಗಾರರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಇವತ್ತು 300-350 ನಿಲ್ತಾ ಇದೆ ಸರ್. ಇವತ್ತು ರೇಷ್ಮೆ ಬೆಳೆಗಾರರು ಕಂಗಲಾಗಿದ್ದಾರೆ, ಕೆಲವರು ಅದನ್ನು ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಯಾಕೆ ಕಾರಣ ಏನೋ, ರೇಷ್ಮೆ ಗೂಡು ದಿನದಿಂದ ದಿನ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಕಾರಣ ತಿಳಿಸ್ಬೇಕು. ಮತ್ತು ಏನು ಇವತ್ತು ರೇಷ್ಮೆ ಬೆಳೆಗಾರರು ಮತ್ತು ನಮ್ಮ ಸರ್ಕಾರ ಒಂದು ಸಭೆ ಮಾಡಿ ಅದು ಏನು ಇವತ್ತು ಕಡಿಮೆ ಬೆಲೆ ಬಂದರೆ ಅದನ್ನು ಸರ್ಕಾರನೇ ಸಬ್ಸಿಡಿ ನೀಡಬೇಕು ಅಂತೇಳಿ ತಾವು ಸಾಮಾನ್ಯವಾಗಿ 500-700 ರೂಗಳವರೆಗೆ ಮಾರಾಟವಾಗುತ್ತಿತ್ತು. ರೇಷ್ಮೆ ಗೂಡು ಇತ್ತೀಚಿನ ದಿನಗಳಲ್ಲಿ 300-350 ನೆಲಕಚ್ಚಿದ್ದು ಇದರಿಂದ ರೇಷ್ಮೆ ಬೆಳೆಗಾರರು ಆರ್ಥಿಕ ಸಂಕಷ್ಟವನ್ನು ಎದುರಿಸುವಂತಾಗಿದೆ ಎಂದು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಆರೋಪಿಸಿದ್ದಾರೆ. ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ರೇಷ್ಮೆ ಗೂಡಿನ ಬೆಂಬಲ ಬೆಲೆ ನಿಗದಿಪಡಿಸಿ ಕೆಜಿ ರೇಷ್ಮೆ ಗೂಡು 600 ರೂಗಳಿಗೆ ಖರೀದಿಸಬೇಕೆಂದು ಒತ್ತಾಯಿಸಿದ್ದಾರೆ. ರೇಷ್ಮೆ ಗೂಡಿನ ದರ ದಿನದಿಂದ ದಿನಕ್ಕೆ ಇಳಿಕೆ ಆಗುತ್ತಿರುವ ರೇಷ್ಮೆ ಬೆಳೆಗೆ ತುಂಬ ಕಷ್ಟ ಆಗುತ್ತಿತ್ತು. ತಾವುಗಳು ಮಧ್ಯ ಪ್ರವೇಶ ಮಾಡಿ ಪ್ರತಿ ಕೆಜಿ ಗೂಡಿಗೆ ಕನಿಷ್ಠ 600 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಚಿಕ್ಕಘಟ್ಟ ತಾಲೂಕು ರೇಷ್ಮೆ ಗೂಡಿನ ಮಾರ್ಕೆಟ್ ಏಷ್ಯಾ ಖಂಡದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದು ತಾಲೂಕಿನ 80% ರೈತರು ರೇಷ್ಮೆ ಉದ್ಯಮವನ್ನು ನಂಬಿ ಜೀವನ ಮಾಡುತ್ತಿರ್ತಾರೆ. ಬಯಲುಸೀಮೆಯ ಬರಪೀಡಿತ ಜಿಲ್ಲೆಯಾಗಿದ್ದು ಯಾವುದೇ ನದಿ ನಾಲೆಗಳು ಆಶ್ರಯ ಇಲ್ಲದೆ ಸಾಲ ಸೋಲ ಮಾಡಿ ಕೊಳವೆ ಕೊರೆಸಿ ಅದರಿಂದ ಬರುವ 1-1.5 ಇಂಚು ನೀರನ್ನ ರೇಷ್ಮೆ ಬೆಳೆ ಇಟ್ಕೊಂಡು ಅದರಲ್ಲಿ ಜೀವನ ಮಾಡಿ ಸುಧಾರಿಸಿಕೊಂಡು ಬರುತ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ಸುಮಾರು 15 ದಿವಸಗಳಿಂದ ಸರಾಸರಿ ಪ್ರತಿದಿನ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಉಪನಿರ್ದೇಶಕ ಮಹದೇವಯ್ಯ ಅವರ ಮೂಲಕ ರೇಷ್ಮೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಚೇರಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ಮತ್ತು ಅಧಿಕಾರಕ್ಕಾಗಿ ಬರಲು ಶ್ರಮಿಸಿದ ಮುಖಂಡರಿಗೆ ಸೂಕ್ತ ಸ್ಥಾನಮಾನವನ್ನು ನೀಡಿರುವ ಮುಖಂಡರಿಗೆ ಬೆಜ್ಜುವಾರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರಿಂದ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ನಡೆಯಿತು. ನೂತನ ಬೈಯಪ್ಪ ಅಧ್ಯಕ್ಷ ಶಾಂತ್ ಕುಮಾರ್ ಮಾತನಾಡಿ, ನಮಗೆ ಅಧಿಕಾರ ದೊರೆತಿರುವುದು ಹೆಚ್ಚಿನ ಜವಾಬ್ದಾರಿ ವಹಿಸಿದಂತೆ. ಪಕ್ಷದ ಮುಖಂಡರ ಸಹಕಾರದಿಂದ, ನಿರ್ದೇಶಕರಿಂದ ಸಲಹೆ ಸೂಚನೆ ಪಡೆದು ಕೆಲಸ ಮಾಡುತ್ತೇನೆ ಎಂದರು. ನಮ್ಮ ಕಾರ್ಯಕರ್ತರಿಗೆ ಮತ್ತು ಮಾನ್ಯ ಮಹಿಳಾದವರಿಗೆ ಸಂಸ್ಥೆಯಂತ ಒಂದು ಮಾತನ್ನು ಕೊಟ್ಟಿದ್ರು. ಸರ್ಕಾರ ಬಂದಂತ ಕೇವಲ 1 ತಿಂಗಳಲ್ಲಿ ಈ ಯೋಜನೆಗಳನ್ನು ಅಂತರ್ಗತವಾಗಿ ಈ ಅನುಷ್ಠಾನ ತಂದು ಇವತ್ತು ಈ ಅನುಷ್ಠಾನದ ಬಗ್ಗೆ ಪ್ರತಿಯೊಬ್ಬ ಕಟ್ಟಕಡೆಯ ಪ್ರಜೆಗೂ ಇದನ್ನ ದೊರಕಿಸ್ಕೊಡ್ಬೇಕು. ಆ ದೊರಕಿಸ್ಕೊಡೋದು ಇಷ್ಟೇ ಈ ನಮ್ಮ ಪಕ್ಷದ ಮುಖಂಡರುಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆಯೋ ಒಂದು ಯೋಜನೆಯನ್ನು ರೂಪಿಸಿ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಬ್ಬ ಜಿಲ್ಲಾ ಅಧ್ಯಕ್ಷರು ಅವರ ಜೊತೆ ಕೂಡಿ 4 ಜನ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಒಳಗೊಂಡು ಈ ಒಂದು ಏನಿವತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕಾರ್ಯಕ್ರಮದ ಒಬ್ಬ ಗೌರವದಿಂದ ಅಧ್ಯಕ್ಷರನ್ನಾಗಿ ಮಾಡಿ ಅದನ್ನು ನಮ್ಮ ತಾಲೂಕಿಗೆ ಆಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಮುಖಂಡವಾಗಿರ್ತಕ್ಕಂಥ ಮಾನ್ಯ ಬಿ ರಾಜಣ್ಣ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲ ಸಲುವಾಗಿ ಅಭಿನಂದನೆ. ಕಾರ್ಯಕ್ರಮದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಣ್ಣ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಮತ್ತಿತರರು ಹಾಜರಿದ್ದರು. ಅರ್ಷಾಪಿ, MMTV ನ್ಯೂಸ್, ದೇವನಹಳ್ಳಿ.
ಎಸ್ಇಎ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಕಾಲೇಜು ಕೆಆರ್ ಪುರಂ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ ಹಾಗೂ ಡೆಲಿಜೆನ್ಸ್ ಕಾಂಪೋಸಿಟ್ ಪ್ರೌಢಶಾಲೆ ಚಿಂತಾಮಣಿ ಸಹಯೋಗದೊಂದಿಗೆ ವಿದ್ಯಾರ್ಥಿ ಭವಿಷ್ಯದಲ್ಲಿ ವ್ಯಕ್ತಿತ್ವ ವಿಕಸನ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿ ಮಾತನಾಡಿ, ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಈಗ ಅನೇಕ ಶಾಲೆಗಳಲ್ಲಿ ವಿಷಯವಾಗಿದೆ. ಏಕೆಂದರೆ ತರಗತಿಯಲ್ಲಿ ನೀವು ಉನ್ನತ ಅಂಕಗಳನ್ನು ಗಳಿಸಿದರೂ ಅಥವಾ ಅನೇಕ ಪುಸ್ತಕಗಳನ್ನು ಓದಿದರೂ ಸಹ ಸ್ವಯಂ ಅಭಿವೃದ್ಧಿಯಲ್ಲಿ ಕೆಲಸ ಮಾಡುವುದು ಅತ್ಯಗತ್ಯ. ವ್ಯಕ್ತಿತ್ವವು ಪ್ರತಿಯೊಬ್ಬರ ಮೇಲೆ ದೀರ್ಘಕಾಲೀನ ಪ್ರಭಾವ ಬೀರುವ ಮೊದಲು ಮತ್ತು ಕೊನೆಯ ವಿಷಯವಾಗಿದೆ. ಹೀಗಾಗಿ ಶಾಲೆಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದತ್ತ ಗಮನ ಹರಿಸುತ್ತವೆ ಎಂದು ಅವರು, ವ್ಯಕ್ತಿತ್ವ ವಿಕಸನವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆಲ್ಲಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಮುಂದೆ ಸಮಾಜದಲ್ಲಿ ತಾವು ತಲೆ ಎತ್ತಬೇಕಾದರೆ, ಸಮಾಜದಲ್ಲಿ ತಲೆ ಎತ್ತಿ ತಾವು ಬಾಳಬೇಕಾದರೆ ಇಂದು ತಲೆ ತಗ್ಗಿಸಿ ಓದಬೇಕು. ಪುಸ್ತಕಗಳ ಮುಂದೆ ನೀವು ತಲೆ ತಗ್ಗಿಸಬೇಕು. ಮೊಬೈಲ್ಗಳ ಮುಂದೆ ನೀವು ತಲೆಯನ್ನು ತಗ್ಗಿಸಿ ನಿರಂತರವಾದಂತಹ ಗೇಮ್ಗಳನ್ನ ಆಡಿದ್ರೆ ಮುಂದೆ ಸಮಾಜದಲ್ಲಿ ನೀವು ತಲೆಯನ್ನ ತಗ್ಗಿಸಿ ಬಾಳಬೇಕಾಗ್ತದೆ. ಹಾಗಾಗಿ ಈಗ ನೀವು ತಲೆಯನ್ನ ಮೊಬೈಲ್ ಮುಂದೆ ತಗ್ಗಿಸಬೇಡಿ, ಪುಸ್ತಕಗಳ ಮುಂದೆ ತಗ್ಗಿಸಿ. ಹೆಚ್ಚು ಅಂಕಗಳು ಯಶಸ್ಸಿಯಲ್ಲಿ ಬರ್ತವೆ. ಹೆಚ್ಚು ನೀವು ಸಮಾಜದಲ್ಲಿ ಮತ್ತೆ ತಲೆ ಎತ್ತಿ ನಿಲ್ಲುವಂತೆ ಆ ಪುಸ್ತಕ ನಿಮ್ಮನ್ನ ಮಾಡ್ತದೆ. ಒಬ್ಬ ಹುಡುಗ ನಿಮ್ಮಂತವ್ರು ಕೇಳಿದಂತೆ ಅಜ್ಜನ ಹತ್ರ, ಅಜ್ಜ ನಿಮ್ಮ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಟೆಲಿವಿಷನ್ ಇಲ್ಲ, ಟಿವಿ ಇಲ್ಲ, ರೆಫ್ರಿಜರೇಟರ್ ಇಲ್ಲ, ಗ್ರೈಂಡರ್ ಇಲ್ಲ, ಮಿಕ್ಸಿ ಇಲ್ಲ, ಏನಿಲ್ಲ, ವಾಹನಗಳಿಲ್ಲ, ಎಸಿ ಇಲ್ಲ, ನೀವೆಲ್ಲ ನಿಮ್ಮ ಜೀವನ ಹೇಗೆ ಸಂತೋಷ ಆಯ್ತು ಅಂತ ಕೇಳಿದ್ರು. ಅಜ್ಜ ಹೇಳಿದಂತೆ, ನೋಡಪ್ಪ ನಿರಂತರವಾಗಿ ನಾವು ಪುಸ್ತಕಗಳ ಮುಂದೆ ನಿರಂತರವಾಗಿ ಓದ್ತಾ ಹೋಗುವ ಸಂತೋಷವನ್ನ ಪಡ್ತಾ ಇದ್ದೀವಿ, ಅದರ ಮುಂದೆ ತಲೆ ತಗ್ಗಿಸಿದೀವಿ, ನಾವೀಗ ಸಮಾಜದಲ್ಲಿ ತಲೆ ತಿರುತ್ತಾ ಇದ್ದೀವಿ ಅಂದ್ರೆ ಆಗ ನೀವು ಜನಕ ಮಹಾರಾಜ ಕೇಳಬಹುದು. ಸಿಟಿಯವರ ಅಪ್ಪ ಜನಕ ಮಹಾರಾಜ ಗೊತ್ತ ನಿಮಗೆ? ಅವರು ಅಷ್ಟೇ, ಒಬ್ಬ ಜನಕ ಮಹಾರಾಜ ಕೃಷಿಕರಾಗಿದ್ದರೂ ಸಹ ಒಂದು ಕೈಯಲ್ಲಿ ನೇಗಿಲನ್ನ ಒಂದು ಕೈಯಲ್ಲಿ ಪುಸ್ತಕವನ್ನ ಇಟ್ಕೊಂಡಿದ್ದರು. ಅಂದ್ರೆ ಜ್ಞಾನಕ್ಕೆ ಅಷ್ಟೊಂದು ಮಹತ್ವವನ್ನ ಪ್ರಾಚೀನ ಕಾಲದಿಂದಲೂ ನೀಡಿದ್ರು ನಮ್ಮ ಭಾರತದಲ್ಲಿ. ಹಾಗಾಗಿ ನೀವು ಹೆಚ್ಚು ವಿದ್ಯಾರ್ಜನೆಗೆ ಹೆಚ್ಚು ಆಸಕ್ತಿಯನ್ನ ಓದಿನ ಕಡೆ ಗಮನ ಕೊಡಬೇಕೇ ವಿನಃ ಬೇರೆ ದುಶ್ಚಟಗಳಿಗಾಗಲಿ ಅಥವಾ ಬೇರೆ ಬೇರೆ ಕಾರ್ಯಗಳಿಗೆ ನಿಮ್ಮ ಗಮನವನ್ನು ಕೊಡಬಾರ್ದು. ನಿಮ್ಮ ಮನಸ್ಸು ಹೇಳಿದ್ದಾರೆ ಅಂತೇಳಿ ಒಂದು ರೀತಿ ಆದರೆ, ಮತ್ತೊಂದು ಕಡೆ ಹೇಳ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಅನ್ನ ನೋಡಿ, ಶಿಕ್ಷಣ ಮತ್ತು ಕೌಶಲ್ಯಗಳು ಎರಡು ಪೂರಕವಾಗಿರುತ್ತವೆ. ಶಿಕ್ಷಣ ಮತ್ತು ಕೌಶಲ್ಯಗಳು ಅಂತಕ್ಕಂಥದ್ದು ಎರಡಕ್ಕೊಂದು ಗಂಡ ಹೆಂಡತಿ ಸಂಬಂಧ ಇದ್ದಂಗೆ, ಇಬ್ಬರು ಲವರ್ಸ್ ಇದ್ದಂಗೆ. ನಾವು ಏನು ಶಿಕ್ಷಣ ಕೊಡ್ತದೋ ಆ ಶಿಕ್ಷಣ ಮತ್ತೆ ಸಮಾಜದಲ್ಲಿ ಅದು ಪೂರಕವಾಗಿರಬೇಕು. ನೀವು ಓದಿರ್ತಕ್ಕಂಥ ಶಿಕ್ಷಣ ನಾಳೆ ಸಮಾಜದಲ್ಲಿ ಅದು ಪ್ರಯೋಜನಕಾರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇರಬೇಕು. ನೀವು ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಲಕ್ಷ್ಮೀಕುಮಾರ್, ಉಪನ್ಯಾಸಕರಾದ ವಸಂತ್ ಕುಮಾರ್, ಎಚ್ಆರ್ ಹಾಗೂ ಪರೀಕ್ಷಾರ್ಥಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇಷ್ಟಪಟ್ಟು ಆಗಿದ್ದ ಮದುವೆ, ಕೌಟುಂಬಿಕ ಕಲಹದೊಂದಿಗೆ ದೂರವಾಗಿದ್ದ ದಂಪತಿ 8 ವರ್ಷಗಳ ಬಳಿಕ ಒಂದಾದ ಜೋಡಿ. ಟ್ರ್ಯಾಕ್ಟರ್ಗೆ ವಿದ್ಯುತ್ ತಂತಿ ಸ್ಪರ್ಶ, ಸುಟ್ಟು ಕರಕಲಾದ ಮೇವು, ತಪ್ಪಿದ ಭಾರಿ ಅನಾಹುತ. ಚುನಾವಣಾ ಅಕ್ರಮ ತಡೆಯಲು ಕಣ್ಗಾವಲು, ಚೆಕ್ಪೋಸ್ಟ್ಗಳ ಮೂಲಕ ನಾಕಾಬಂದಿ ನಿರ್ಮಾಣ, 24 ಗಂಟೆಗಳು ಅಲರ್ಟ್ ಆಗಿರುವ ಅಧಿಕಾರಿಗಳು. ಅಂಗೈಯಲ್ಲಿ ಚುನಾವಣಾ ಅಕ್ರಮ ದೂರು, ಸಿವಿಜಲ್ ಆಪ್ ಮೂಲಕ ಸಹಕರಿಸಿ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ಪಾಟೀಲ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Yeah.